ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಉತ್ತರ ಕರ್ನಾಟಕದ ವಿಶೇಷವಾದ ಖಾದ್ಯ ಕಿರ್ಮಿಟ್ ಮಸಾಲ ಅದನ್ನು ಹೇಳಿಕೊಡ್ತಾ ಇದ್ದೇನೆ. ನೋಡಿ, ಇದು ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ರುಚಿಕರವಾಗೂ ಇದೆ. ಬನ್ನಿ ಹಾಗಾದರೆ ನೋಡೋಣ. ಮಯಾಸ್ ಕಿಚನಲ್ಲಿ ನಾನು ಶೈಲಮಯ್ಯ, ಇವತ್ತು ಒಂದು ಉತ್ತರ ಕರ್ನಾಟಕದ ಹೊಸ ರುಚಿಯೊಂದಿಗೆ. ನೋಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೇನೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ. ಅದಕ್ಕೆ 1 ಸ್ಪೂನ್ ಸಾಸಿವೆ, ಅದು ಬಿಸಿಯಾಗಿ ಸಿಡಿದ ನಂತರ. ಜೀರಿಗೆ 1/2 ಸ್ಪೂನ್, ಮತ್ತು ಅದಕ್ಕೆ 3 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಹೆಚ್ಚಿಟ್ಟಂತಹ ನೀರುಳ್ಳಿಯನ್ನು, 1 ನೀರುಳ್ಳಿಯನ್ನು ತಗೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ನಾವು ಎಲ್ಲ ಆದ ನಂತರ ಅಂದರೆ ಅದರ ಮೇಲೆ ಇನ್ನೊಂದು ನೀರುಳ್ಳಿಯನ್ನು ಕೂಡ ಹಾಕ್ಕೊಳ್ಳಿಕ್ಕಿದೆ. ಈಗ 1 ನೀರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಹೆಚ್ಚಿಟ್ಟಂತಹ ಟೊಮೆಟೊವನ್ನು ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ನಾವು ಮತ್ತೆ ಅದರ ಮೇಲೆ ಹಾಕ್ಕೊಳ್ಳಿಕ್ಕಿದೆ, ಆದ್ದರಿಂದ ಈಗ 1 ಟೊಮೆಟೊವನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಬೇಯಲಿಕ್ಕೋಸ್ಕರ 1 ಚಮಚ ಉಪ್ಪು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಹೆಚ್ಚಿಟ್ಟಂತಹ ಒಂದು ಹಸಿಮೆಣಸನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿ, ನಂತರ ಅದಕ್ಕೆ ಅರಿಶಿನ ಮತ್ತು ಇಂಗಿನ ಪುಡಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರ್ತದೆ. ಇದರ ಫ್ಲೇವರ್ ಕೂಡ ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ. ನಂತರ ಅದಕ್ಕೆ 1 ಹಿಡಿ ಆಗುವಷ್ಟು ಬೆಲ್ಲ ಮತ್ತು ಹುಳಿ ನೀರನ್ನು ಮಾಡಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ಇನ್ನೂ ಎಕ್ಸ್ಟ್ರಾ ನೀರೇನು ಬೇಕಾಗುವುದಿಲ್ಲ, ಇದರ ನೀರೇ ಸಾಕಾಗ್ತದೆ. ಇದನ್ನು ಹಾಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರ ಹಸಿ ವಾಸನೆ ಹೋಗೋ ತನಕ, ಅಂದರೆ ಹುಳಿ ನೀರಿನ ಹಸಿ ವಾಸನೆ ಏನಿರ್ತದೆ ಅದನ್ನು ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಅದನ್ನು 1 ನಿಮಿಷ ಆಗುವಷ್ಟು ಹೊತ್ತು ಮುಚ್ಚಿ ಇಡಬೇಕು ಲೋ ಫ್ಲೇಮ್ನಲ್ಲಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಅದರ ನೀರಿನ ಅಂಶ ಕೂಡ ಹೋಗಿದೆ, ಎಣ್ಣೆ ಪಸೆ ಕಾಣ್ತಾ ಇದೆ. ನಂತರ ಇದನ್ನು ಬದಿಗಿಟ್ಟು ತಣಿಯಲ್ಲಿ ಬಿಡಬೇಕು. ನಾವು ಮುಂಡಕ್ಕಿಯನ್ನು 3 ಕಪ್ ತಗೊಂಡಿದ್ದೇನೆ, ಅದರ ಮೇಲೆ ಈಗ ಹೆಚ್ಚಿಟ್ಟಂತಹ 1 ನೀರುಳ್ಳಿ ಮತ್ತು ಅದಕ್ಕೆ ಟೊಮ್ಯಾಟೊ, ಇದೆರಡನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಈಗ ಇದು ನಾವು ಬೇಗ ಹಾಕ್ಕೊಳ್ಬಾರ್ದು, ಯಾವಾಗ ಸರ್ವ್ ಮಾಡ್ತೇವೆ ಅಂತ ಇರ್ತೇವೋ ಆವಾಗಲೇ ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗ್ತದೆ, ಇಲ್ಲಾದರೆ ಇದು ಬೇಗನೆ ಮೆದುವಾಗಿ ಬಿಡ್ತದೆ. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಅದರ ಮೇಲೆ ಹಾಕ್ಕೊಳ್ಬೇಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ನಾವು ಏನು ತಣಿಲಿಕ್ಕೆ ಇಟ್ಟಿದ್ದೇವೋ ಗಿರ್ಮಿಟ್ ಮಸಾಲೆ, ಅದನ್ನು ಕೂಡ ಎಲ್ಲ ಕಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕಾಗ್ತದೆ, ಅದು ಎಲ್ಲ ಕಡೆ ಸೇರುವ ಹಾಗೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ತುಂಬ ರುಚಿಕರವಾಗಿರ್ತದೆ. ಸಾಯಂಕಾಲದ ಹೊತ್ತು ಎಲ್ರಿಗೂ ಇದು ತುಂಬ ಇಷ್ಟ ಆಗ್ತದೆ ತಿನ್ನಲಿಕ್ಕೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಮಿಕ್ಸ್ ಆಗಿದೆ. ಅದರ ಮೇಲೆ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು, ಯಾಕೆಂದರೆ ನಾನು 1 ಚಮಚ ಹಾಕ್ಕೊಂಡು ಬಂದಿದ್ದೇನೆ, ಸೊ ಎಲ್ಲ ಕಡೆ ಸೇರುವ ಹಾಗೆ ಸ್ವಲ್ಪ ಬೇಕಾದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೋದು. ನೋಡಿ, ಈಗ ನಮ್ಮ ಗಿರ್ಮಿಟ್ ಮಸಾಲೆ ರೆಡಿಯಾಗಿದೆ. ಕಲರ್ಫುಲ್ ಆಗಿದೆ ನೋಡಲಿಕ್ಕೂ ಕೂಡ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರು ಮೆಣಸಿನ ಬಜ್ಜಿ ಕೂಡ ಸೈಡಲ್ಲಿ ಮಾಡಿಟ್ಕೊಳ್ತಾರೆ ಖಾರಕ್ಕಾಗಿ. ನಿಮಗೂ ಆ ಥರ ಖಾರ ತಿನ್ನಬೇಕು ಅಂತಿದ್ರೆ ಮೆಣಸಿನ ಬಜ್ಜಿ ಕೂಡ ಇದ್ರ ಜೊತೆ ಹಾಕ್ಬೋದು, ಮೇಲೆ ಸೇವ್ ಕೂಡ ಹಾಕಿ ಸರ್ವ್ ಮಾಡ್ಬೋದು, ಅಥವಾ ಮಿಕ್ಸರನ್ನು ಕೂಡ ಹಾಕ್ಕೊಳ್ಬೋದು. ನಿಮಗೆ ಯಾವುದು ಟೇಸ್ಟ್ ಅನಿಸ್ತದೋ ಅದನ್ನು ಹಾಕಿ ಸರ್ವ್ ಮಾಡಿ ನೋಡಿ. ಇದನ್ನು ಒಂದು ಸತಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ನಿಸ್ತೇನೆ ನಾನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ,
ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ.